ಈವರೆಗೆ ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ ಬಂದಿದೆ, ಬಟ್ ಅನಿಮಲ್ ಮಾಫಿಯಾ ಬಗ್ಗೆ ಒಂದು ಉತ್ತಮ ಸಿನಿಮಾ ಅಂತ ಅನ್ಬೋದು. ಈ ತರದ ಸಿನಿಮಾಗಳು ಅತಿ ಹೆಚ್ಚಾಗಿ ಬರಬೇಕು, ಯಾಕಂತಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಯಾವ ತರ ಆಗ್ತಾ ಇದೆ ಇದ್ರ ಬಗ್ಗೆ ಅವೇರ್ನೆಸ್ ಪ್ರತಿಯೊಂದು ಹಳ್ಳಿಗೂ ಇವತ್ತು ಮೂಡಬೇಕು. ಯಾಕಂದ್ರೆ ಹಳ್ಳಿಗಳಲ್ಲಿ ಕ್ಯಾಂಪ್ಗಳು ಅಂತ ತುಂಬಾ ಆಗ್ತವೆ. ಕ್ಯಾಂಪ್ಗಳು ಅಂತ ಆಗ್ಬಿಟ್ಟು ಅಲ್ಲಿ ಒಳಗಡೆ ನಡೆಯೋದೇ ಬೇರೆ, ಏನ್ ನಡೆಯುತ್ತೆ ಒಳಗಡೆ ಅನ್ನೋ ರಿಯಾಲಿಟಿನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಪ್ರಿಯಾಮಣಿ ಅವರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಿಮ್ನ ಎಡ್ಜ್ ಆಫ್ ದ ಸೀಟ್ ಇಡುತ್ತೆ ಸಿನಿಮಾ. ಫಸ್ಟ್ ಹಾಫ್ ಆದ್ಮೇಲೆ ಅಂತೂ ಯಾರು ಕೊಲೆಗಾರ ಏನು ಅನ್ನೋದೇ ಗೊತ್ತಾಗಲ್ಲ, ಅದು ಸಸ್ಪೆನ್ಸ್ ಫ್ಯಾಕ್ಟರು. ಎಡ್ಜ್ ಆಫ್ ದ ಸೀಟ್ ಸಿನಿಮಾ ಸಖತ್ತಾಗಿದೆ ಈ ಸಿನಿಮಾ ಮಾತ್ರ. ದಯವಿಟ್ಟು ಇದರಲ್ಲಿ ಒಳ್ಳೆ ಪ್ರತಿಭೆಗಳನ್ನು ಸಹ ನೀವು ಕಾಣ್ಬೋದು, ಒಳ್ಳೆ ಆಕ್ಟಿಂಗ್ ಸಹ ಮಾಡಿದ್ದಾರೆ, ಯಾರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಸಹ. ದಯವಿಟ್ಟು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ, ಮತ್ತು ದಯವಿಟ್ಟು ಅನಿಮಲ್ ಕ್ರುಯಲ್ಟಿ ಎಗೇನ್ಸ್ಟ್ ಆಗಿ ಎಲ್ಲರೂ ಎದ್ದು ನಿಲ್ಲಿ. ಯಾಕಂತಂದರೆ ಮನುಷ್ಯಂಗೆ ಎಷ್ಟು ಬದುಕೋ ಹಾಕಿದೆ ಅಷ್ಟೇ ಪ್ರಾಣಿಗಳಿಗೂ ಹಾಕಿದೆ. ಈ ಭೂಮಿ ಅನ್ನೋದು ಕೋ ಎಕ್ಸಿಸ್ಟೆನ್ಸ್ಗೋಸ್ಕರ ಇರುವಂಥದ್ದು, ನಾವೆಲ್ಲರೂ ಕೋ ಎಕ್ಸಿಸ್ಟ್ ಆಗಬೇಕು. ಈ ಪ್ರತಿಯೊಂದು ಪ್ರಾಣಿಗೆ ಎಷ್ಟು ಹಾಕಿದೆ ಮನುಷ್ಯಂಗೂ ಅಷ್ಟೇ ಹಾಕಿದೆ. ದಯವಿಟ್ಟು ಸಿನಿಮಾದ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ಕಾರ. ತುಂಬ ಒಳ್ಳೆ ಫಿಲ್ಮ್ ಇದೆ, ಫ್ಯಾಮಿಲಿ ಸಹಿತ ನೋಡ್ತಕ್ಕಂಥ ಫಿಲ್ಮ್. ಈ ಫಿಲ್ಮ್ನಲ್ಲಿ ಒಂದು ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಸ್ಟಾಪ್ ಟು ಕಿಲ್ ದಿ ಅನಿಮಲ್ಸ್. ಅದಕ್ಕಾಗಿ ಮೂಕ ಪ್ರಾಣಿಗಳನ್ನು ಕೊಲ್ಲೋದನ್ನು ನಿಲ್ಲಿಸಬೇಕು ಅನ್ನೋದು ಇದು ಮೆಸೇಜ್ ಹೃದಯ ಮುಟ್ಟುವಂತಿದೆ. ಆ್ಯಕ್ಟಿಂಗ್ ಆ್ಯಂಡ್ ಫಿಲ್ಮ್ ಇಸ್ ವೆರಿ ಗುಡ್ ಇನ್ ಆಲ್ ರೆಸ್ಪೆಕ್ಟ್. ಕಾಂಗ್ರ್ಯಾಚುಲೇಷನ್. ನಮಸ್ಕಾರ. 56 ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ, ಒಂದು ಹೊಸ ಕಾನ್ಸೆಪ್ಟ್. ಈಗ ನಾನು ಹೇಳೋದು ನಮ್ಮ ಕರ್ನಾಟಕ ಜನತೆಗೆ, ಆಮೇಲೆ ನಮ್ಮ ಕನ್ನಡ ಮೀಡಿಯಾದವರಿಗೆ, ನಮ್ಮ ಕರ್ನಾಟಕ ಈಗೆಲ್ಲೋ ಟಾಪರ್ ಇದೆ. ಕನ್ನಡನ ಉಳಿಸಿ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅನ್ನೋ ಡೈಲಾಗನ್ನು ಬಿಟ್ಬಿಡೋಣ. ಕನ್ನಡ ಸಿನಿಮಾ ಅಕ್ಕಪಕ್ಕ ಇಂಡಸ್ಟ್ರಿ ಇರೋಲ್ಲ, ಒಂದು ಹೊಸ ಸಿನಿಮಾ ರಿಲೀಸ್ ಆಗ್ತದೆ ಅಂದರೆ ಭಯ ಪಡ್ತಾಯಿದ್ದಾರೆ. ಕನ್ನಡ ಆರ್ಟಿಸ್ಟ್ಗಳಂದ್ರೆ ಭಯ ಪಡ್ತಿದ್ದಾರೆ. ಇಡೀ ಪ್ರಪಂಚದಲ್ಲಿ ಈಗ ಕನ್ನಡ ಸಿನಿಮಾ ಒಂದು ಟಾಪರ್ ಇದೆ. ಪ್ರತಿಯೊಂದು ಆರ್ಟಿಸ್ಟು, ಪ್ರತಿಯೊಂದು ಡೈರೆಕ್ಟ್ರ್ಗಳು, ಸಣ್ಣ ಸಣ್ಣ ಸಿನಿಮಾಗಳು ಕೂಡ ಸೂಪರಾಗಿ ತೆಗಿತಿದ್ದಾರೆ. 56 ಸಿನಿಮಾ ಸಸ್ಪೆನ್ಸು, ಥ್ರಿಲ್ಲರ್ ಮೂವಿ, ಒಂದು ಮೆಸೇಜ್ ಮೂವಿ, ಸಖತ್ತಾಗಿದೆ. ಎಲ್ಲ ಕನ್ನಡ ಜನತೆಗೆ ನೋಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ನಮ್ಮ ಕರ್ನಾಟಕಕ್ಕೆ, ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂಥದ್ದು ಡೈರೆಕ್ಟರ್ಗಳಾಗಲಿ, ಹೀರೋಗಳಾಗಲಿ, ಯಾವ ಇಂಡಸ್ಟ್ರಿಯಲ್ಲೂ ಇಲ್ಲ. ನಮ್ಮ ಪುನೀತ್ ಸರ್ ಒಂದು ಆರ್ಟಿಸ್ಟು, ದೇವ್ರಂಥ ಮನುಷ್ಯ. ಪಕ್ಕದ ಇಂಡಸ್ಟ್ರಿಯಲ್ಲಿ ಕೇಳಿದ್ರೆ ನಿಮ್ಮ ಹೀರೋಗಳೆಲ್ಲ ದೇವ್ರುಗಳ ಮರೆ ಅಂತಾರೆ, ನಿಮ್ಮ ಡೈರೆಕ್ಟ್ಗಳೆಲ್ಲ ಸೂಪರ್ ಟೂಪರ್ ಡೈರೆಕ್ಟ್ಗಳಂತಾರೆ. ನಿಮ್ಮ ಕನ್ನಡ ಸಿನಿಮಾ ಬರುತ್ತೆ ಅಂದರೆ ನಮ್ಗೆ ಭಯ ಆಗತ್ತೆ ಅಂತಾರೆ ಪಕ್ಕದ ಇಂಡಸ್ಟ್ರಿಯವರು. ಯಾಕಂತಂದ್ರೆ ನಮ್ಮ ಮೂರು ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡೋಂಥ ತೆಲುಗು, ತಮಿಳು, ಕನ್ನಡ. ಹಾಗಾಗಿ ಕನ್ನಡ ಇಂಡಸ್ಟ್ರಿ ಸೂಪರ್ ಆಗಿದೆ. ಕನ್ನಡ ಉಳಿಸಿ ಬೆಳೆಸಿ ಅನ್ನೋದನ್ನು ಬಿಟ್ಬಿಡೋಣ. ನಮ್ಮ ಕನ್ನಡ ಸಿನಿಮಾ ನಮ್ಮ ಕರ್ನಾಟಕ ಟಾಪಲ್ಲಿದೆ. ಜೈ ಕರ್ನಾಟಕ, ಡೈ ಜೈ ಪುನೀತ್ ರಾಜ್ಕುಮಾರ್. ಚಿತ್ರ ತುಂಬ ಅದ್ಭುತವಾಗಿ ಕೂಡ ಬಂದಿದೆ. ಡಾಕ್ಟರ್ ಪಿ ಆರ್ ಏನ್ ಪಿ ಆರ್ ಹೀರೋ ಇದ್ದಾರೆ, ಡಾಕ್ಟರ್ 56 ಹೀರೋ ಪಿ ಆರ್. ಅವ್ರ ಮೊದಲ ಚಿತ್ರ ಅಂತ ನಾವು ಉಳಿಸೋಕ್ಕಾಗಲ್ಲ, ಚೆನ್ನಾಗಿ ನಟನೆ ಮಾಡಿದ್ದಾರೆ. ಏನು ಇವತ್ತು ಒಂದು 5 ಸತ್ಯನ ಜನಕ್ಕೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಈ ತಂಡ. ಏನು ಇವತ್ತು ಮೆಡಿಕಲ್ ಮಾಫಿ ಅನ್ನೋದು ದೊಡ್ಡ ಮಟ್ಟದಲ್ಲಿದೆ, ಈ ಅಲೋಪತಿ ಒಂದೇ ಅಂದ್ಕೊಂಡು ಈ ಜನಕ್ಕೆ, ಈ ಜನರೇಷನ್ಗೆ ಅಲೋಪತಿ ಒಂದೇ ಗೊತ್ತಿರೋದು. ಸಾಕಷ್ಟು ವಿದ್ಯೆ ಇದೆ, ರಾಜವೈದ್ಯ, ರಸವಿದ್ಯೆ, ನಾಟಿ ವೈದ್ಯ, ಪಾರಂಪರ್ಯ ವೈದ್ಯ, ಸಿದ್ಧವೈದ್ಯ, ಸಾಕಷ್ಟು ಒಂದು ಆಯುರ್ವೇದದ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪೂರ್ವಿಕರು ನಮ್ಮ ದೇಶದಲ್ಲಿ ಈ ಭಾರತ ಖಂಡದ ಭೂಮಿಯಲ್ಲಿ ಇಟ್ಟಿದ್ದಾರೆ. ಇದನ್ನು ಪಾಶ್ಚಿಮಾತ್ಯದಿಂದ ಬಂದ ಈ ಅಲೋಪತಿ, ಈ ಮಾಫಿಯ, ಮೆಡಿಕಲ್ ಮಾಫಿ ಇವತ್ತು ಏನು ಅವ್ರ ಮೇಲೆ ಎಲ್ಲರ ಮೇಲೂ ದಬ್ಬಾಳಿಕೆ ನಡೀತಾ ಇದೆ. ಹುಡುಕುಡುಕಿ ಅವ್ರನ್ನ ತುಳಿತಾ ಇದ್ದಾರೆ ಈ ಮಾಫಿಯಾ. ಈ ಮಾಫಿಯಾದ ಒಂದು ಸಣ್ಣ ತುಣುಕನ್ನ ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ 56. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಮೆಡಿಕಲ್ ಮಾಫಿಯಾ ಬಗ್ಗೆ ಚಲನಚಿತ್ರಗಳು ಬರಬೇಕು. ನಟನೆ ತುಂಬ ಚೆನ್ನಾಗಿದೆ, ಒಂದು ಅತ್ಯುತ್ತಮವಾದ ಒಂದು ಕನ್ನಡ ಚಿತ್ರ. ಎಲ್ಲ ವೀಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಇಂಥ ಒಂದು ಕಂಟೆಂಟ್ ಇರುವಂಥ ಮೂವಿಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳ್ಕೊಳ್ತೀನಿ.